ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನಲ್ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಚಿತ್ರಸೌರಭ ಸಿನಿಮಾ ಸಪ್ಲಿಮೆಂಟ್ನ ಇನ್ಚಾರ್ಜ್ ಆಗಿದ್ದಾಗಲೊಮ್ಮೆ ಗಾಯಕ ಸಿ ಅಶ್ವಥ್ ಬಿರುಗಾಳಿಯಂತೆ ಒಳನುಗ್ಗಿದರು ಅದ್ಯಾವ ರಭಸದಿಂದ ಒಳಕೋಣೆಯಲ್ಲಿ ಕುಳಿತಿದ್ದ ನನ್ನ ಟೇಬಲ್ ಬಳಿ ಬಂದಿದ್ದರೆಂದರೆ ಎಲ್ಲ ಸ್ಟಾಫ್ ಅಚ್ಚರಿಯಿಂದ ದಿಗ್ಮೂಢರಾಗಿದ್ದರು ಕೆಲವರಿಗಂತೂ ಖುಷಿಯೋ ಖುಷಿ ಆ ಸಿಡುಕನನ್ನು ಈ ಸಿಡುಕ ಇಂದು ಬಲಿ ಹಾಕಿಬಿಡ್ತಾನೆ ಎನ್ನುವ ವಿಕೃತ ಸಂತೋಷಿಗಳು ಇದ್ದರೇ ಒಳ ಬಂದವರೇ ಅಂದಿನ ಚಿತ್ರಸೌರಭ ಸಂಚಿಕೆಯನ್ನು ಟೇಬಲ್ ಮೇಲೆ ಎಸೆದು ಅವನ್ಯಾವ ಯಾವ ಘನಂದಾರಿ ಮನುಷ್ಯ ಅಂತ ಇಷ್ಟು ದೊಡ್ಡ ಐಟಮ್ ಹಾಕಿದ್ದಿ ಆತ ಜಸ್ಟ್ ಪೋಸ್ಟ್ ಮ್ಯಾನ್ ವರ್ಷಾನುಗಟ್ಟಲೆಯಿಂದ ಸಂಗೀತ ಸಾಧನೆ ಮಾಡುತ್ತಿರೋ ನನ್ನ ಬಗ್ಗೆ ಇಷ್ಟೊಂದು ಪುಟ್ಟ ಐಟಮ್ ಹಾಕಿ ಆ ಪುಟ್ಗೋಸಿ ಪಲ್ಗುಣನ ಬಗ್ಗೆ ಅರ್ಧ ಪುಟ ಬರೆದಿದೆಯಲ್ಲ ಯಾ ನಿಂಗೇನು ತಲೆಗಿಲ್ಲ ನೆಟ್ಟಿಗಿದ್ಯಾ ಹೆಂಗೆ ಅಶ್ವತ್ ಮೇಲಿನ ಗೌರವ ಹೊರಟು ಹೋಗಿತ್ತು ಅರ್ಧಕ್ಕೆ ತಡೆದು ನಾನು ಆರ್ಭಟಿಸಿದೆ ಎದ್ದೇಳ ಮೇಲೆ ಬಂದುಬಿಟ್ಟ ಮಹಾ ದೊಡ್ಡ ಮನುಷ್ಯ ಜಾಗ ಖಾಲಿ ಮಾಡು ನಮ್ಮಲ್ಲಿ ಸಂಪಾದಕ ಮಂಡಳಿ ಇದೆ ಯಾವುದನ್ನು ಹಾಕಬೇಕು ಯಾವುದನ್ನು ಬಿಡಬೇಕು ಅನ್ನೋದನ್ನು ಅವರು ನನಗೆ ಸೂಚಿಸ್ತಾರೆ ನೀನು ಯಾರ ನನಗೆ ಹೇಳಲು ತಲೆ ನೆಟ್ಟಿಗಿದ್ಯಾ ಮೊದಲು ಚೆಕ್ ಮಾಡ್ಕೊ ಎಂದು ಹೇಳುತ್ತಾ ಕುರ್ಚಿಯನ್ನು ಎಳೆದು ಬಿಟ್ಟೆ ಕ್ಷಣಕಾಲ ತಬ್ಬಿಬ್ಬಾದರೂ ಸಿ ಅಶ್ವತ್ ನಂತರ ಕೂಲಾಗಿ ನನ್ನ ಕಿವಿಯಲ್ಲಿ ಹೇಳಿದರು ಸ್ವಲ್ಪ ಮೆಲ್ಲಗೆ ಮಾತಾಡಿ ಗಣೇಶ್ ನಿಮ್ಮ ಸ್ಟಾಫ್ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ದಯವಿಟ್ಟು ರೇಗಬೇಡಿ ಇಷ್ಟು ಹೇಳಿದ್ದಲ್ಲದೆ ಕ್ಷಮೆ ಕೇಳುತ್ತಾ ಹೊರಟು ಹೋಗಿದ್ದರು ವಿಶ್ವಖ್ಯಾತಿಯ ಗಾಯಕ ಸಿ ಅಶ್ವತ್ ಇಂಥ ಅಶ್ವತ್ ಅವರ ಮತ್ತೊಂದು ಮುಖವನ್ನು ನಾನು ನೋಡಿದ್ದು ಕನ್ನಡವೇ ಸತ್ಯ ಎಂಬ ಬೃಹತ್ ಸಂಗೀತ ಸಮಾರಾಧನೆಯಲ್ಲಿ ಇದಕ್ಕೆ ಸಂಬಂಧಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಅಶ್ವತ್ ಹತ್ತು ಸಾವಿರ ಜನ ಸೇರಿದ್ರೆ ಸಾಕಪ್ಪ ಸೇರಿದಿದ್ದರೆ ನಮ್ಮ ಗತಿ ಏನಪ್ಪ ಎಂದು ರಾಗವೆಳೆದಿದ್ದರು ಆದರೆ ಅಂದು ಅರಮನೆಯ ಮೈದಾನದಲ್ಲಿ ಕಂಡದ್ದೇನು ಕೆಳಗಡೆ ಜನಪ್ರವಾಹ ಮೇಲುಗಡೆ ಮೋಡಗಳ ಪ್ರವಾಹ ಇಂಥದ್ದೊಂದು ಕ್ರೌಡನ್ನು ಕಂಡು ಕೇಳರಿಯದ ಅಶ್ವಥ್ ವೇದಿಕೆಯ ಎಡಬದಿಯ ಶಾಮಿಯಾನದೊಳಗೆ ಏಕಾಂಗಿಯಾಗಿ ಕುಳಿತಿದ್ದರು ಹೇಗೋ ಒಳ ಸೇರಿಕೊಂಡ ನನ್ನನ್ನು ಉದ್ದೇಶಿಸಿ ಅಶ್ವತ್ ಗೊಣಗಿಕೊಂಡರು ಮಳೆ ಬರುತ್ತೇನಪ್ಪ ಗಣೇಶ ಇಷ್ಟೊಂದು ಜನ ಸೇರಿರುವಾಗ ಮಳೆ ಕೈ ಕೊಟ್ಟರೆ ಏನಪ್ಪ ಎಂದು ಹೇಳುತ್ತಾ ಹೇಳುತ್ತಾ ಗದ್ಗದಿತರಾಗಿದ್ದರು ಅಶ್ವತ್ ಸುಮ್ಮನೆ ಹೆಗಲ ಮೇಲೆ ಕೈ ಹಾಕಿ ಮೃದುವಾಗಿ ಸ್ಪರ್ಶಿಸಿದೆ ಅಶ್ವಥ್ ಇದೊಂದು ಯಜ್ಞ ಸಂಗೀತ ಯಜ್ಞ ವರುಣನಿಗೂ ಇದೆ ಸುಮ್ಮನೆ ಆತಂಕ ಪಡಬೇಡಿ ನಿಮಗಾಗಿಯೇ ಲಕ್ಷಾಂತರ ಮಂದಿ ಇಲ್ಲಿ ಜಮಾಯಿಸಿದ್ದಾರೆ ಹಾಡಿ ರಂಜಿಸಿ ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಹಾರೈಸುತ್ತಾ ವೇದಿಕೆ ಕೆಳಗೆ ಹೊರಟು ಹೋದೆ ಮಳೆ ಬರಲಿಲ್ಲ ಅಶ್ವತ್ ಹಾಡಿದರು ಕುಣಿದರು ಕುಣಿಸಿದರು ಒಂದು ಅಭೂತಪೂರ್ವ ಸಂಗೀತ ಯಜ್ಞಕ್ಕೆ ನಾವೆಲ್ಲ ಸಾಕ್ಷಿಯಾದೆವು ಮಾರನೇ ದಿನ ಅಶ್ವಥ್ ಫೋನ್ ಮಾಡಿದರು ಬದುಕು ಸಾರ್ಥಕ ಕಣಪ ಗಣೇಶ ಒಂದು ಕ್ಷಣ ಸಂಯುಕ್ತ ಕರ್ನಾಟಕ ಪತ್ರಿಕಾ ಕಚೇರಿಯಲ್ಲಿ ನಾನು ಅಶ್ವತ್ ಅವರಿಗೆ ಹಾಕಿದ ಧಮಕಿ ನೆನಪಾಯಿತು ಎದ್ದೇಳ ಮೇಲೆ ಬಂದುಬಿಟ್ಟ ಮಹಾ ದೊಡ್ಡ ಮನುಷ್ಯ ಇನ್ನೂ ಏನೇನೇನೇನೋ ಹೌದು ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಳ್ಳುತ್ತಿದ್ದೇನೆ ಅಶ್ವತ್ ದೊಡ್ಡ ಮನುಷ್ಯನೇ ಅಂದು ಎದ್ದು ನಿಲ್ಲಲು ಅಶ್ವತ್ ಅವರಿಗೆ ಆರ್ಡರ್ ಮಾಡಿದ್ದೆ ಇಂದು ಎದ್ದು ನಿಂತು ನಾನೇ ಗೌರವಿಸುತ್ತಿದ್ದೇನೆ ಒಪ್ಪಿಸಿಕೋಗುರುವೆ ಕನ್ನಡ ಚಿತ್ರರಂಗದ ಆಭರಣದಂತಿರುವ ಶಂಕರ್ನಾಗ್ ಈಗಲೂ ಬದುಕಿದ್ದಿದ್ದರೆ ಅರವತ್ತೈದು ವರ್ಷ ವಯಸ್ಸಾಗಿರುತ್ತಿತ್ತು ಶಂಕರ್ನಾಗ್ ಹುಟ್ಟಿದ್ದು ಒಂಬೈನೂರ ಐವತ್ನಾಲ್ಕರಲ್ಲಿ ನಿಧನರಾದದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಒಟ್ಟು ಕೇವಲ ಮೂವತ್ತೈದು ವರ್ಷ ಹತ್ತು ತಿಂಗಳು ಇಪ್ಪತ್ತೊಂದು ದಿನಗಳ ಕಾಲದ ಬದುಕಿನಲ್ಲಿ ಕನ್ನಡ ಚಿತ್ರರಂಗದ ಮೂರು ಲೋಕವನ್ನೇ ಅಳೆದು ಸುರಿದು ತೂಗಿದ ಈ ಸಾಹಸಿ ಕರಾಟೆಕ್ಕಿಂಗ್ ನಿಜಕ್ಕೂ ಇದು ಶತಮಾನದ ಅಚ್ಚರಿ ಒಬ್ಬ ವ್ಯಕ್ತಿಯ ನೆನಪು ಅವನು ಶಾರೀರಿಕವಾಗಿ ನಮ್ಮ ಕಣ್ಣಿಂದ ಮರೆಯಾಗಿ ಇಪ್ಪತ್ತೇಳು ವರ್ಷ ಕಳೆದರೂ ಆ ವ್ಯಕ್ತಿ ಜೀವಂತ ವ್ಯಕ್ತಿಗಳಿಗಿಂತ ಜನಪ್ರಿಯನಾಗಿರುವುದು ಅದ್ಭುತವಲ್ಲವೇ ಆಟೋ ಆಟೋ ಸ್ಟ್ಯಾಂಡ್ ಬ್ಯಾನರ್ ಸ್ಮಾರಕಗಳಲ್ಲಿ ನಿತ್ಯ ನೂತನವಾಗುವುದು ನಿಜಕ್ಕೂ ವಿಸ್ಮಯ ಹುಟ್ಟಿಸುವ ವಿಚಾರವಲ್ಲವೇ ನ ಭೂತೋ ನ ಭವಿಷ್ಯತಿ ಎಂಬ ಉದ್ಗಾರಕ್ಕೆ ಯೋಗ್ಯನಾದ ಒಬ್ಬ ವ್ಯಕ್ತಿ ಇದ್ದರೆ ಅದು ಈ ಅಮರಜೀವಿ ಶಂಕರ್ನಾಗ್ ಕನ್ನಡ ಚಿತ್ರರಂಗದಲ್ಲಿ ಬಾಳಿ ಬದುಕಿದ್ದು ಕೇವಲ ಹನ್ನೆರಡು ವರ್ಷಗಳ ಕಾಲ ಭಾಗಿಯಾಗಿದ್ದು ತೊಂಬತ್ತು ಚಿತ್ರಗಳಲ್ಲಿ ಮೊದಲಿನಿಂದ ಕೊನೆಯ ಚಿತ್ರದ ತನಕವೂ ಸೂಪರ್ ಸ್ಟಾರ್ ಅಭಿನಯಿಸಿದ ಮೊದಲ ಚಿತ್ರ ಒಂದಾನೊಂದು ಕಾಲದಲ್ಲಿ ಮೊದಲ ಚಿತ್ರದ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿಯ ಗೌರವ ಮಾಲ್ಗುಡಿ ಡೇಸ್ ಶಂಕರ್ ವೃತ್ತಿ ಬದುಕಿನ ಉತ್ತುಂಗ ಕೃತಿ ಸಂಕೇತ್ ಎಲೆಕ್ಟ್ರಾನಿಕ್ಸ್ ಶಂಕರ್ ಸಾಧನೆಯ ಮೈಲುಗಲ್ಲು ಕಂಟ್ರಿ ಕ್ಲಬ್ ಮೆಟ್ರೋ ರೈಲಿನ ಯೋಜನೆ ನಂದಿ ಬೆಟ್ಟಕ್ಕೆ ರೋಪ್ ವೇ ಸ್ವಚ್ಛ ರಾಜಕಾರಣ ಇನ್ನೂ ಏನೇನೋ ಕನಸು ಕಂಡವ ಈ ಕನಸುಗಳ ಬೆನ್ನಟ್ಟಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಅಹೋರಾತ್ರಿ ದುಡಿದ ಜಂಗಮ ಈ ನಮ್ಮ ಶಂಕರ ಸಾಮಾನ್ಯ ಸಾಧಕ ಎಂಬತ್ತು ವರ್ಷಗಳ ಆಯುಸ್ಸಿನಲ್ಲಿ ಸಾಧಿಸಬಹುದಾಗಿದ್ದ ಸಾಧನೆಯನ್ನು ಕೇವಲ ಮೂವತ್ತೈದು ವರ್ಷಗಳಲ್ಲಿ ಮಾಡಿ ಮುಗಿಸಿದ ಮಹಾರಥಿ ಈ ನಮ್ಮ ಕರಾಟೆ ಕಿಂಗ್ ಶಂಕರ್ನಾಂಗ್ ನೆನಪು ಕನ್ನಡ ಚಿತ್ರರಂಗದ ಕ್ರಿಯಾಶೀಲರಿಗೆ ನಿತ್ಯೋತ್ಸವ ಅವರ ಕೃತಿ ಕ್ರಿಯಾಶೀಲತೆ ದಾರಿದೀಪ ಆ ಮೂಲಕ ಪ್ರತಿಯೊಬ್ಬರಲ್ಲೂ ಶಂಕರ್ ಮತ್ತೆ ಹುಟ್ಟಿ ಬರಬೇಕು ಇದೊಂದು ವಿಶೇಷ ಗೌರವ ಜಗತ್ತಿನ ಹಲವು ಭಾಷೆಗಳ ಪುಸ್ತಕಗಳು ಇತರ ಹಲವು ಭಾಷೆಗಳಿಗೆ ಭಾಷಾಂತರಗೊಂಡಿರಬಹುದು ಆದರೆ ಕನ್ನಡದ ಪುಸ್ತಕವೊಂದು ಬ್ರೈಲ್ ಲಿಪಿಗೆ ಭಾಷಾಂತರಗೊಂಡಿರುವುದು ಸಿನಿಮಾ ಪುಸ್ತಕ ಲೋಕದಲ್ಲೊಂದು ಕೌತುಕ ಈ ಕೌತುಕಕ್ಕೆ ಕಾರಣವಾದ ಪುಸ್ತಕದ ಹೆಸರು ನೆನಪಿನಂಗಳದಲ್ಲಿ ಶಂಕರ್ನಾನ್ ನಾನು ಬರೆದಿರುವ ಈ ಪುಸ್ತಕದ ಅಸಂಖ್ಯ ಕಾಪಿಗಳು ಈಗಾಗಲೇ ರಾಜ್ಯದಾದ್ಯಂತ ಇರುವ ಬುಕ್ ಸ್ಟಾಲ್ಗಳಲ್ಲಿ ಮಾರಾಟವಾಗಿವೆಯಾದರೂ ಬ್ರೈಲ್ ಲಿಪಿಯ ಪುಸ್ತಕದ ಗೌರವವೇ ಬೇರೆ ಎರಡು ಸಾವಿರದ ಹತ್ತರಲ್ಲಿ ಮೊದಲ ಮುದ್ರಣ ಕಂಡ ಈ ಶಂಕರ್ನಾಗ್ ಬಗೆಗಿನ ಪುಸ್ತಕವನ್ನು ಆಗ ಸ್ನೇಹ ಬುಕ್ ಹೌಸ್ನ ಪರಶಿವಪ್ಪ ಮುದ್ರಿಸಿದ್ದರು ಐದು ವರ್ಷಗಳ ನಂತರ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಇದನ್ನು ಮರುಮುದ್ರಿಸಲೆಂದು ಹಕ್ಕು ಪಡೆದದ್ದು ಅಮ್ಮ ಪ್ರಕಾಶನ ನನ್ನ ಸ್ವಂತ ಸಂಸ್ಥೆಯಾದ ಅಮ್ಮ ಪ್ರಕಾಶನದಲ್ಲಿ ಪುಸ್ತಕ ರೀಪ್ರಿಂಟ್ ಆಗುತ್ತಿರುವಂತೆಯೇ ಇದನ್ನು ಬ್ರೈಲ್ ಲಿಪಿಗೆ ಭಾಷಾಂತರಿಸಲು ಮುಂದೆ ಬಂದವರೆಂದರೆ ಮುದಿಗೆರೆ ರಮೇಶ್ ಕುಮಾರ್ ತಮ್ಮ ಗೆಳೆಯ ಶ್ರೀನಿವಾಸಲು ಮೂಲಕ ನನ್ನನ್ನು ಸಂಪರ್ಕಿಸಿದ ಮುದಿಗೆರೆಯವರು ಅಂಧ ಶಾಲಾ ಮಕ್ಕಳಿಗಾಗಿ ಶಂಕರ್ ಬದುಕನ್ನು ಓದಲು ಅನುಕೂಲವಾಗುವಂತೆ ಬ್ರೈಲ್ ಲಿಪಿಗೆ ಅಳವಡಿಸಿಕೊಳ್ಳಲು ಒಪ್ಪಿಗೆ ಪಡೆದುಕೊಂಡರು ಹಾಗೆ ಸಿದ್ಧಗೊಂಡದ್ದೇ ಈ ಬ್ರೈಲ್ ಲಿಪಿಯ ಪುಸ್ತಕ